हेलो फ्रेंड्स हेगिद्रेलू इवतु नानु ई वीडियो दली नम्म मनेयल्ली तलेगे हाकुव एण्णे हेगे मार्तीवि अंत तोरिसिकोड्तीनि नन्न अज्जि हीगे मार्तिद्रु अदन्न नम्म फॉलो माडिद्रु ईग नानु अदन्ने यूज मार्तिदेने बन्नि नोडोण एनेल्ल बेकंत ईग नानु मत्ते अम्म ओब्बर मनेगे बंदिद्देवे अल्लि नमगे एल्ल हाकुव इंग्रीडियंट्स एल्ल सोप्पेल्ल सिगुत्ते सो अम्म ओंदोंदे हेक्तिद्दारे ईग ಈಗ ಏನೆಲ್ಲ ನಮಗೆ ಬೇಕಂತ ನಾನು ಹೇಳ್ತೀನಿ ಫಸ್ಟಿಗೆ ಬಿಲ್ವಪತ್ರೆ ಮತ್ತೆ ಗರ್ಗ ಅಂತ ಹೇಳ್ತೀವಿ ಬ್ರಿಂಗರಾಜ್ ಅಂತ ಹೇಳ್ತೀವಲ್ಲ ಅದು ಮತ್ತೆ ಮೆಹಂದಿ ಎಲೆ ದಾಸವಾಳ ಪಚ್ಚಕೊರಳು ಏಕ್ಪಾನಿ ಅಂದರೆ ಒಂದೆಲಗ ಸಾಂಬಾರ್ ಬಳ್ಳಿ ನೆಲನೆಲ್ಲಿ ಮತ್ತೆ ಕರಿಬೇವು ಸೊಪ್ಪು ಮತ್ತೆ ಆಮ್ಲ ಅಂದರೆ ನೆಲ್ಲಿಕಾಯಿ ಅಷ್ಟು ನಮಗೆ ಬೇಕಿವತ್ತು ನೋಡಿ ಆಂಟಿ ಮನೆಯಲ್ಲಿ ತುಂಬಾ ವೆಜಿಟೇಬಲ್ಸ್ ಅಂತ ಗ್ರೋ ಮಾಡಿದ್ದಾರೆ ನೋಡಿ ಇಲ್ಲಿ ಬೆಂಡೆಕಾಯಿ ಮತ್ತೆ ಹೀರೆಕಾಯಿ ಮತ್ತೆ ಪಂಪ್ಕಿನ್ ಇದೆ ಆಶ್ ಗಾರ್ಡ್ ಇದೆ ಬಾಳೆ ಇದೆ ತುಂಬಾ ಚೆನ್ನಾಗಿ ಗ್ರೋ ಮಾಡಿದ್ದಾರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದಲ್ಲ ದನದ ಕೊಟ್ಟಿಗೆ ನೋಡಿ ಅಲ್ಲೇ ಬಂದಿದ್ದೇವೆ ನಾವು ಇವತ್ತು ಮಳೆ ಬಂದು ಇನ್ನೂ ಸೂಪರ್ ಆಗಿ ಕಾಣ್ತಾ ಇದೆ ಎಲ್ಲ ಗಿಡ ಈಗ ಎಲ್ಲ ತಕೊಂಡು ಹೋಗ್ತಿದ್ದೀವಿ ನಿಮ್ಮ ಮನೆಗೆ ಇದು ಮೆಹಂದಿ ಎಲೆ ಇದು ಎಣ್ಣೆಗೆ ಹಾಕಿದೆ ತುಂಬಾ ನಿಮಗೆ ತಂಪು ಮತ್ತೆ ಕಲರಿಗೋಸ್ಕರ ಹಾಕೋದು ನಾವು ನೀವು ಎಲ್ಲವನ್ನು ಒಂದೊಂದು ಮುಷ್ಟಿ ಅಂತ ಹೇಳ್ತೀವಿ ನೋಡಿ ಅಷ್ಟು ಹಾಕಿ ಇದು ಬಿಲ್ವಪತ್ರೆ ಅಂತ ಇದು ಹೇರ್ ಅನ್ನು ಸ್ಟ್ರಾಂಗ್ ಮತ್ತೆ ಹೆಲ್ದಿ ಆಗಿ ಮಾಡುತ್ತೆ ಮತ್ತೆ ಏನಾದರೂ ಸ್ಕ್ಯಾಲ್ಪ್ ಪ್ರಾಬ್ಲಮ್ ಇದ್ದರೆ ಅದನ್ನ ಸಹ ಟ್ರೀಟ್ ಮಾಡುತ್ತೆ ಇದು ಬ್ರಿಂಗರಾಜ್ ಅಂತ ಹೇಳ್ತೀವಿ ನೋಡಿ ಗರ್ಗ ಅಂತ ಹೇಳ್ತೀವಿ ನಾವು ಇದು ಏನು ಮಾಡುತ್ತೆ ಅಂದ್ರೆ ನಿಮ್ಮ ಹೇರ್ ರೂಟ್ಸ್ ಇದೆಯಲ್ಲ ಅದನ್ನು ಸ್ಟ್ರೆಂಥನ್ ಮಾಡುತ್ತೆ ಹೇರ್ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ ಅಂದರೆ ಟೋಟಲ್ ಹೇರ್ ಕೇರಿಗೆ ಇದು ತುಂಬ ಒಳ್ಳೆಯದು ಮತ್ತು ಕೂದಲು ಬೇಗ ಹಣ್ಣಾಗೋದಿಲ್ಲ ಇದು ದಾಸವಾಳದ ಎಲೆ ಇದು ಡ್ಯಾಂಡ್ರಫ್ ರಿಮೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು ಪಚ್ಚಕರಳು ಅಂತ ಇದು ನಾವು ಸ್ಮೆಲ್ಲಿಗೆ ಹಾಕೋದು ಒಳ್ಳೆ ಘಮ ಬರ್ತದೆ ಎಣ್ಣೆಗೆ ಇದು ಏಕ್ಪಾನಿ ಒಂದೆಲಗ ಅಂತ ಹೇಳ್ತೀವಿ ನಾವು ಇದು ಮೆಮರಿ ಪವರಿಗೋಸ್ಕರ ಮತ್ತೆ ನಿದ್ರೆ ಸಹ ಒಳ್ಳೆ ಬರುತ್ತೆ ಇದು ಯೂಸ್ ಮಾಡಿದ್ರೆ ಅದು ತುಂಬಾ ತಂಪಿದು ಇದು ಸಾಂಬಾರ್ ಬಳ್ಳಿ ಅಂತ ದೊಡ್ಡಪತ್ರೆ ಅಂತ ಹೇಳ್ತಾರೆ ಇದು ಕಾಫ್ ಕೋಲ್ಡ್ ಆಗದಾಗೆ ನೋಡ್ತದೆ ತುಂಬಾ ಒಳ್ಳೆದಿದು ಮಕ್ಕಳಿಗೆಲ್ಲ ಇದು ನೆಲನಲ್ಲಿ ಅಂತ ಹೇಳ್ತೇವೆ ಇದಕ್ಕೆ ನಾವು ಇದು ನೆಲ್ಲಿಕಾಯಿ ಇದು ನಿಮಗೆ ಗೊತ್ತಿರಬಹುದು ಹೇರ್ ಗ್ರೋತಿಗೆ ತುಂಬಾ ಯೂಸ್ ಆಗುತ್ತೆ ಮತ್ತೆ ಹೈ ಇನ್ ವಿಟಮಿನ್ ಸಿ ಇದು ಲೆಂತ್ ಮತ್ತೆ ವಾಲ್ಯೂಮ್ ಎರಡನ್ನು ಹೆಚ್ಚು ಮಾಡುತ್ತದೆ ಹೇರ್ ಇದು ಇದು ಕರಿಬೇವು ಇದು ಹೈ ಇನ್ ಪ್ರೋಟೀನ್ ಮತ್ತೆ ಇದರಲ್ಲಿರೋ ಆಂಟಿ ಆಕ್ಸಿಡೆಂಟ್ಸ್ ಇದೆಯಲ್ಲ ನಿಮ್ಮದು ಡೆಡ್ ಫಾಲಿಕಲ್ಸ್ ಸ್ಕ್ಯಾಲ್ಪ್ ಇಂದ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಈಗ ನೋಡಿ ನಾನು ಹೇಳಿದ ಎಲ್ಲಾ ಸೊಪ್ಪನ್ನೆಲ್ಲವನ್ನು ನಾನು ಈಗ ಗ್ರೈಂಡ್ ಮಾಡಿದ್ದೇನೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದ್ದೇನೆ ಈಗ ಅದನ್ನು ನಾನು ಸ್ಟ್ರೈನ್ ಮಾಡಿ ತೆಕೊಳ್ತಾ ಇದ್ದೇನೆ ಹಿಂಡಿ ಹಿಂಡಿ ತೆಗಿಬೇಕು ನಿಮಗೆ ಸ್ಟ್ರೈನರಲ್ಲಿ ಅಷ್ಟು ರಸ ಬರಲಿಲ್ಲ ಅಂದರೆ ನೀವು ಕೈಯಲ್ಲಿ ಹಿಂಡಿ ತೆಗಿರಿ ನೋಡಿ ಹೀಗೆ ಅಮ್ಮ ಹಿಂಡಿ ಹಿಂಡಿ ಎಲ್ಲ ರಸವನ್ನು ತೆಗಿತಿದ್ದಾರೆ ಕೆಲವರು ಏನು ಮಾಡ್ತಾರೆ ಅಂದರೆ ಡೈರೆಕ್ಟ್ ಎಣ್ಣೆಗೇನೆ ಎಲ್ಲ ಸೊಪ್ಪನ್ನು ಹಾಕಿ ಬಿಡ್ತಿದ್ದಾರೆ ನನ್ನ ಅಮ್ಮ ಹಾಗೆ ಮಾಡೋದಲ್ಲ ಹೀಗೆ ಹಿಂಡಿ ತೆಗೆದು ನೋಡಿ ಇಷ್ಟ ಆಗಿದೆ ಈಗ ಹಿಂಡಿ ತೆಗೆದು ಇದನ್ನು ಈಗ ನಾವು ಕುದಿಸ್ಲಿಕ್ಕೆ ಇಡಬೇಕು ಇದು ಕ್ವಾಂಟಿಟಿಯಲ್ಲಿ ತುಂಬ ರೆಡ್ಯೂಸ್ ಆಗುತ್ತೆ ಮತ್ತು ಸ್ವಲ್ಪ ತಿಕ್ ಆಗಲಿಕ್ಕೆ ಬರ್ತದೆ ಅಷ್ಟರವರೆಗೆ ನಾವು ಇದನ್ನು ಚೆನ್ನಾಗಿ ನಾವು ಕುದಿಸಬೇಕು ಒಂದು 10-15 ನಿಮಿಷ ಆಗುತ್ತೆ ಇದಾಗಲಿಕ್ಕೆ
ಈಗ ಸ್ಟಿರ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಇದನ್ನು ಕುದಿಸಬೇಕು ನೋಡಿ ಚೆನ್ನಾಗಿ ಕುದಿ ಬಂದಿದೆ ಸ್ವಲ್ಪ ರಿಡ್ಯೂಸ್ ಆಗಿದೆ ಕ್ವಾಂಟಿಟಿಯಲ್ಲಿ ಇನ್ನು ಸಹ ನಾವು ಇದನ್ನು ಚೆನ್ನಾಗಿ ಇನ್ನು ಸಹ ರಿಡ್ಯೂಸ್ ಆಗುವ ತನಕ ಕುದಿಸಬೇಕು ನೋಡಿ ನಿಮಗೆ ಗೊತ್ತಾಗ್ತಿರಬಹುದು ಥಿಕ್ ಆಗ್ತಾ ಇದೆ ನೋಡಿ ಈಗ ಕ್ವಾಂಟಿಟಿ ತುಂಬಾ ರಿಡ್ಯೂಸ್ ಆಗಿದೆ ನೋಡಿ ಈಗ ಇದು ರೆಡಿ ಆಗಿದೆ ಈಗ ಇದಕ್ಕೆ ನಾನು ಒಂದು ಗ್ಲಾಸ್ ರಾ ಹಾಲು ಅಂದ್ರೆ ಬಿಸಿ ಮಾಡದ್ದು ಹಾಲು ಇದೆಯಲ್ಲ ಅದನ್ನು ದನದ ಹಾಲನ್ನು ಒಂದು ಗ್ಲಾಸ್ ಹಾಕ್ತಿದ್ದೇನೆ ಹಾಕಿ ಪುನಃ ಚೆನ್ನಾಗಿ ಇದನ್ನು ಒಂದು 5 ನಿಮಿಷ ಕುದಿಲಿಕ್ಕೆ ಇಡಬೇಕು ನೋಡಿ ಈಗ ಚೆನ್ನಾಗಿ ಕುದಿತಾ ಇದೆ ಇನ್ನೊಂದು ಒಂದು 2 3 ಕುದಿ ಬರುವಷ್ಟು ನಾವು ಕುದಿಸಬೇಕು ಇದನ್ನು ಈಗ ಇದಕ್ಕೆ ನಾನು 1 ಲೀಟರ್ ಅಷ್ಟು ತೆಂಗಿನೆಣ್ಣೆನೇ ಹಾಕಬೇಕು ಇದಕ್ಕೆ 1 ಲೀಟರ್ ಹಾಕ್ತಿದ್ದೇನೆ ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಕುದಿಸಬೇಕು ಇದು ತುಂಬಾ ಒಳ್ಳೆಯದಾಗುತ್ತೆ ಎಣ್ಣೆ ಮಕ್ಕಳಿಗೆ ಸಹ ನೀವು ಹಾಕಬಹುದು ನಾನು ನನ್ನ ಮಗಳಿಗೆ ಇದೆ ಯೂಸ್ ಮಾಡೋದು ನೋಡಿ ಈಗ ಎಣ್ಣೆ ಹಾಕ್ತಾ ಬರ್ತಾ ಇದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಇರುವಾಗ ನಿಮಗೆ ಕೆಳಗಡೆ ಗಟ್ಟಿ ಗಟ್ಟಿಯಾಗಿ ಆಗುತ್ತೆ ಅದು ಸೊಪ್ಪೆಲ್ಲ ಹಾಕಿದ್ವಲ್ಲ ನಾವು ನೋಡಿ ಈಗ ಕುದಿ ಬರ್ತಾ ಉಂಟು ಈಗ ಎಣ್ಣೆಯಲ್ಲಿ ನಿಮಗೆ ಬಬಲ್ಸ್ ಕಾಣ್ತಾ ಉಂಟು ಯಾವಾಗ ಬಬಲ್ಸ್ ನಿಲ್ತದೆ ನೋಡಿ ಆಗ ನಿಮ್ಮದು ಎಣ್ಣೆ ರೆಡಿ ಆಗಿದೆ ಅಂತ ಅದು ಸಳಸಳಸಳ ಅಂತ ಶಬ್ದ ಬರ್ತದೆ ಅದು ನಿಲ್ಬೇಕು ಅಲ್ಲಿ ತನಕ ನೀವು ಕುದಿಸಬೇಕು ನೋಡಿ ಈಗ ಎಣ್ಣೆ ರೆಡಿ ಆಗಿದೆ ನೋಡಿ ಕಲರ್ ನೋಡಿ ಅಂತ ಎಣ್ಣೆದು ಇದು ವಾರದಲ್ಲಿ 2 ಟೈಮ್ ನೀವು ಯೂಸ್ ಮಾಡಿ ನೋಡಿ ನಿಮ್ಮದು ಹೇರ್ ಫಾಲ್ಸ್ ಕಮ್ಮಿ ಆಗುತ್ತೆ ಮತ್ತೆ ಹೇರ್ ಗ್ರೋತ್ ಸಹ ಚೆನ್ನಾಗಿ ಆಗುತ್ತೆ ಈಗ ನಾನು ನನ್ನ ಮಗಳಿಗೆ ಹೇರ್ ಆಯಿಲಿಂಗ್ ಮಾಡ್ತಿದ್ದೇನೆ ನೀವು ಸಹ ಯಾವಾಗಲೂ ಸ್ವಲ್ಪ ಬಿಸಿ ಮಾಡಿ ಇದನ್ನು ತಲೆಗೆ ಹಚ್ಚಿ ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೆ ಸಹ ಎಲ್ಲರಿಗೆ ಸಹ ಹಚ್ಚಬಹುದು ಇದು ಚೆನ್ನಾಗಿ ಮಸಾಜ್ ಮಾಡಿ ಬಿಡಿ ಮತ್ತೆ ಒಂದು ತಿಂಗಳಾದರೂ ಈ ಎಣ್ಣೆಯನ್ನು ನೀವು ಯೂಸ್ ಮಾಡಿ ನೋಡಿ ಆಗನೇ ನಿಮಗೆ ರಿಸಲ್ಟ್ ಗೊತ್ತಾಗೋದು ಒಂದೇ ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗೋದಿಲ್ಲ ಹೇರ್ ಫಾಲ್ ಎಲ್ಲ ಕಮ್ಮಿ ಆಗೋದಿಲ್ಲ ಒಂದು ತಿಂಗಳು ನೀವು ಯೂಸ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ